ಪದ್ಯಭಾಗ ಒಂಬತ್ತು ಉತ್ತರಿ ಆಡು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಸಿಪಂಚೆ ಮಂಗೇಶ್ ರಾವ್ ಕಾವ್ಯನಾಮ ಕವಿ ಶಿಷ್ಯ ಕಾಲ ಹದಿನೆಂಟುನೂರ ಎಪ್ಪತ್ನಾಲ್ಕು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಕೃತಿಗಳು ಉತ್ತರಿ ಆಡು ನಾಗರ ಆವೆ ಕೋಟಿ ಚೆನ್ನಯ್ಯ ಗುಡುಗುಡು ಕುಮ್ಮಟ ದೇವರು ಮಾತನಾಡೋ ಮಾದಪ್ಪ ಮುಂತಾದವು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕಾವೇರಿಯು ಹೇಗೆ ಒಳೆಯುತ್ತಾಳೆ ಉತ್ತರ ಕಾವೇರಿಯು ಮುಗಿಲಿನ ಮಿಂಚಿನಂತೆ ಒಳೆಯುತ್ತಾಳೆ ಪ್ರಶ್ನೆ ಎರಡು ಸೋಲು ಸಾವರಿಯದವರು ಯಾರು ಉತ್ತರ ಕೊಡಗಿನ ಕಡುಗಲಿ ಅಂದರೆ ಮಹಾಶೂರ ಗರಿಯರು ಅಂದರೆ ಇಡಿಮೆಯುಳ್ಳವರು ಸೋಲು ಸಾವರಿಯದವರು ಪ್ರಶ್ನೆ ಮೂರು ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದಿದೆ ಉತ್ತರ ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ಬೆಳೆದಿದೆ ಪ್ರಶ್ನೆ ನಾಲ್ಕು ಕಾವೇರಿ ಮನೆ ಯಾವುದು ಉತ್ತರ ಕಾವೇರಿ ತಾಯಿಯ ಸವರುಮನೆ ಕೊಡಗು ನಾಡು ಅಥವಾ ಈ ಸುಂದರವಾದ ಕೊಡಗು ಪ್ರಶ್ನೆ ಐದು ಯಾವ ಒಯ್ಯಿಗೆ ಕುಣಿವ ಪದ ಹೊರವೊಮ್ಮಬೇಕು ಉತ್ತರ ಚಿಮ್ಮಿ ಪಾತುರೆ ಕೋಲ ಒಯ್ಯಿಗೆ ಕುಣಿವ ಪದ ಹೊರವೊಮ್ಮಬೇಕು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯ ಭಾಗವನ್ನು ಕಂಠಪಾಠ ಮಾಡಿರಿ ಭಾಸಾಭ್ಯಾಸ ಮಾದರಿಯಂತೆ ಬಿಡಿಸಿ ಬರೆಯಿರಿ ಬಿಡಿಸಿ ಬರೆಯಲಾಗಿದೆ ಕೆಳಗಿನ ಕುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ ಕೂಡಿಸಿ ಬರೆಯಲಾಗಿದೆ ಪದ್ಯ ಹತ್ತು ಸ್ವಾತಂತ್ರ್ಯ ಸ್ವರ್ಗ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ಎಂ ಅಕ್ಬರ್ ಆಲಿ ಸಾಲ ಹತ್ತೊಂಬತ್ ನೂರ ಇಪ್ಪತ್ತೈದರ ಮಾರ್ಚ್ ಮೂರರಂದು ಜನಿಸಿದರು ಸ್ಥಳ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಉಳ್ಳಗಡ್ಡಿ ಖಾನಾಪುರ ಕವನ ಸಂಗ್ರಹ ನವಚೇತನ ಕಂದಕೇಶರ ಸುಮನ ಸೌರಭ ಮುಂತಾದವು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನ್ನಿಪ ಮಸ್ತಕವು ಹೇಗಿರುತ್ತದೆ ಉತ್ತರ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನ್ನಿಪ ಮಸ್ತಕವು ಅಂದರೆ ತಲೆಯು ಜಗ್ಗದೆ ಕುಗ್ಗದೆ ತಗ್ಗದೆ ಒಗ್ಗದೆ ನೀಟಾಗಿರುತ್ತದೆ ಪ್ರಶ್ನೆ ಎರಡು ಕವಿಯು ಬಾಳು ಏಕಿರಬೇಕೆಂದು ಆಶಿಸಿದ್ದಾರೆ ಉತ್ತರ ಕವಿಯು ಬಾಳು ಅವರ ಅರಿವು ಸರ್ವ ಸ್ವತಂತ್ರವಾಗಿ ಸಂಕುಚತತೆ ನಾಶವಾಗಿ ವಿಶ್ವ ಕಂಡ ಕಂಡವಾಗದೆ ಒಂದೇ ಒಂದಾಗಿ ಚೆನ್ನಾಗಿ ಬಾಳಬೇಕು ಅಂತಹ ನಾಡು ಎಂಬ ಸ್ವಾತಂತ್ರ್ಯ ಸ್ವರ್ಗದಲ್ಲಿರಬೇಕು ಎಂದು ಆಶಿಸುತ್ತಾರೆ ಪ್ರಶ್ನೆ ಮೂರು ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ ಉತ್ತರ ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳೆಂಬ ನಿರ್ಜರ ಬರಿದ ಮರುಭೂಮಿ ಅರಹೀನದಲ್ಲಿ ಅಂದರೆ ವಿಸ್ತಾರದಲ್ಲಿ ಸುವಿಚಾರಗಳೆಂಬ ವಾಹಿನಿಯು ಅಂದರೆ ನದಿಯು ಅರಿಯದಿದ್ದರೆ ಮುಂದುವರಿಯುವುದು ಹೇಗೆ ಎಂದಿದ್ದಾರೆ ಪ್ರಶ್ನೆ ನಾಲ್ಕು ಧ್ರುವತಾರೆ ಎಂದು ಕವಿ ಯಾರನ್ನು ಕರೆಯುತ್ತಾರೆ ಉತ್ತರ ನಿತ್ಯೆಯಲ್ಲಿ ವಿಶಾಲತೆಯ ನಡೆ ನುಡಿಗಳಿರುವುದೋ ಮನಸ್ಸು ಅರಳುವ ಮಾತು ಇರುವುದೋ ಅಲ್ಲಿ ನಿನ್ನ ಪ್ರೀತಿ ದಯೆ ಕೃಪೆ ಇದ್ದರೆ ನಿನ್ನನ್ನೇ ಧ್ರುವತಾರೆ ಎಂದು ತಿಳಿಯಬಹುದು ಅಂತಹ ಸ್ವಾತಂತ್ರ್ಯವೇ ನಿಜವಾದ ಸ್ವರ್ಗ ಎಂದು ಕವಿ ಹೇಳಿದ್ದಾರೆ ಕೆಳಗಿನ ಪದಗಳಿಗೆ ಪದ್ಯದಲ್ಲಿರುವ ಸಮನಾತ್ಮಕ ಪದಗಳನ್ನು ಬರೆಯಿರಿ ಜಗ ಜಗತ್ತು ಸತ್ಯ ನನ್ನಿ ಮರಳುಗಾಡು ಮರುಭೂಮಿ ಪ್ರವಾಹ ವಾಹಿನಿ ಪ್ರೀತಿ ಒಲವು ಅನುಗ್ರಹ ಪ್ರೀತಿ ಕೆಳಗಿನವುಗಳ ಭಾವನಾಮ ರೂಪವನ್ನು ಬರೆಯಿರಿ ಸ್ವತಂತ್ರ ಸ್ವಾತಂತ್ರ್ಯ ವಿಶಾಲ ವೈಶಾಲ್ಯತೆ ನವೀನ ನಾವೀನ್ಯತೆ ಕಠಿಣ ಕಾಠಿಣ್ಯತೆ ಕರುಣ ಕಾರುಣ್ಯ ಮಧುರ ಮಾಧುರ್ಯ ಭಾಸಾಭ್ಯಾಸ ಕೆಳಗೆ ನೀಡಿರುವ ವಾಕ್ಯಗಳಲ್ಲಿರುವ ತಪ್ಪನ್ನು ಸರಿಪಡಿಸಿ ಬರೆಯಿರಿ ಒಂದು ಅಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ ಸರಿಪಡಿಸಿರುವ ವಾಕ್ಯ ಅಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ ಎರಡು ಅನ್ನ ಅಣ್ಣವನ್ನು ಉಣ್ಣುತ್ತಾನೆ ಸರಿಪಡಿಸಿರುವ ವಾಕ್ಯ ಅಣ್ಣ ಅನ್ನವನ್ನು ಉಣ್ಣುತ್ತಾನೆ ಮೂರು ಬಾಳೆಯ ಅಣ್ಣನ್ನು ಬಾಳೆಯು ತಿಂದಳು ಸರಿಪಡಿಸಿರುವ ವಾಕ್ಯ ಬಾಳೆಯ ಅಣ್ಣನ್ನು ಬಾಳೆಯು ತಿಂದಳು ನಾಲ್ಕು ನಮ್ಮ ಶಾಲೆಯ ಆಸಾ ಹಸುರು ಬಣದ ಪುಸ್ತಕ ತಂದಿದ್ದಾಳೆ ಸರಿಪಡಿಸಿರುವ ವಾಕ್ಯ ನಮ್ಮ ಶಾಲೆಯ ಆಸ ಹಸುರು ಬಣ್ಣದ ಪುಸ್ತಕ ತಂದಿದ್ದಾಳೆ ಪದಗಳ ಅರ್ಥ ಸುವಿಚಾರ ಒಳ್ಳೆಯ ವಿಚಾರ ಧ್ರುವ ತಾರೆ ಧ್ರುವ ನಕ್ಷತ್ರ ಸ್ಥಿರವಾದ ಲಕ್ಷ್ಯ ನಿರ್ಮುಕ್ತ ಸರ್ವ ಸ್ವತಂತ್ರ ಅರಿಗಡಿಯದೆ ಅರಿವಿಕೆ ಇಲ್ಲದೆ ಮಸ್ತಕ ತಲೆ ನಿರ್ಭೀತ ಭಯವಿಲ್ಲದ ನಿತ್ಯ ಪ್ರತಿದಿನ ನಿರ್ಜನ ಜನರಿಲ್ಲದ ಸ್ವಾತಂತ್ರ್ಯ ಸ್ವರ್ಗದ ಪದ್ಯದ ಸಾರಾಂಶ ಪದ್ಯದ ಸಾರಾಂಶ ಸ್ವಾತಂತ್ರ್ಯ ಸ್ವರ್ಗದ ಪದ್ಯದ ಸಾರಾಂಶ ಸಾರಾಂಶ ಭಾಗ್ಯದ ಬಳೆಗಾರ ಪ್ರಶ್ನೋತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಉತ್ತರ ಬಳೆಗಾರ ತನ್ನ ತವರಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ ಪ್ರಶ್ನೆ ಎರಡು ತಾಯಿಯ ಮನೆ ಯಾವ ರೀತಿ ಇದೆ ಉತ್ತರ ತಾಯಿಯ ಮನೆ ಅಂಚಿನ ಮನೆ ಕಂಚಿನ ಕದವನ್ನು ಹೊಂದಿದೆ ಎನ್ನುತ್ತಾಳೆ ಪ್ರಶ್ನೆ ಮೂರು ಚಪ್ಪಣದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ ಉತ್ತರ ಚಪ್ಪಣದ ನಡುವೆ ತಾಯಿ ಪಗಡೆ ಆಟ ಆಡುತ್ತಾಳೆ ಪ್ರಶ್ನೆ ನಾಲ್ಕು ಅಡೆದವನಿಗೆ ಯಾವ ಬಣ್ಣದ ಬಳೆ ಎಂದರೆ ಆಸೆ ಉತ್ತರ ಅಡೆದವನಿಗೆ ಅಚ್ಚ ಕೆಂಪು ಮತ್ತು ಹಸಿರು ಗೀರಿನ ಬಳೆ ಎಂದರೆ ಆಸೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸವರು ಮನೆಗೆ ಹೋಗಲು ಗುರುತುಗಳೇನು ಉತ್ತರ ತವರು ಮನೆಗೆ ಹೋಗಬೇಕಾದರೆ ಬಲಕ್ಕೆ ಬಾಳೆ ತೋಟ ಎಡಕ್ಕೆ ಸೀಪೆ ತೋಟ ಸಿಗುತ್ತದೆ ನಟ್ಟ ನಡುವಿನಲ್ಲಿ ಅಂದರೆ ಮಧ್ಯ ದಾರಿಯಲ್ಲಿ ನಡೆದು ಹೋದರೆ ತವರು ಮನೆ ಸಿಗುತ್ತದೆ ಪ್ರಶ್ನೆ ಎರಡು ತವರು ಮನೆ ನೋಡಲು ಹೇಗಿದೆ ಉತ್ತರ ತವರು ಮನೆಯಲ್ಲಿ ಆಲೆ ಅಂದರೆ ಕಬ್ಬಿನ ರಸ ತೆಗೆಯುವ ಯಂತ್ರ ಆಡುತ್ತಿರುತ್ತದೆ ಗಾಢ ತಿರುಗುತ್ತದೆ ಕಂಚಿನ ಮನೆ ಕಂಚಿನ ಬಾಗಿಲ ಬಾಗಿಲನ್ನು ಹೊಂದಿದೆ ಮನೆಯ ಮುಂದೆ ಚಪ್ಪರ ಹಾಕಿರುತ್ತಾರೆ ಚಪ್ಪರದ ಕೆಳಗೆ ತಾಯಿ ಕುಳಿತು ಪಗಡೆ ಆಡುತ್ತಾಳೆ ಹೀಗೆ ತವರು ಮನೆ ನೋಡಲು ಹಿತಕರವಾಗಿರುತ್ತದೆ ಕೆಳಗಿನ ವಾಕ್ಯಗಳಂತೆ ಅರ್ಥ ಕೊಡುವ ಸಾಲುಗಳನ್ನು ಪದ್ಯದಲ್ಲಿ ಗುರುತಿಸಿ ಒಂದು ನಿನ್ನ ತವರೂರು ನನಗೇನು ಗೊತ್ತು ಅರ್ಥ ಕೊಡುವ ಸಾಲು ನಿನ್ನ ತವರೂರ ನಾನೇನು ಬಲ್ಲೇನು ಎರಡು ಅಲ್ಲಿದೆ ನನ್ನ ತವರೂರು ಪದ್ಯದಲ್ಲಿನ ಅರ್ಥ ಕೊಡುವ ಸಾಲು ಅಲ್ಲಿವುದು ನನ್ನ ತವರೂರು ಮೂರು ನನ್ನ ತವರು ಮನೆಯ ಮಾಡು ಅಂಚಿನದು ನನ್ನ ತವರು ಮನೆಯ ಬಾಗಿಲು ಕಂಚಿನದು ಅರ್ಥ ಕೊಡುವ ಸಾಲು ಅಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ನಾಲ್ಕು ಎಲೆ ಬಳೆಗಾರನೇ ನವಿಲು ಸಾರಂಗ ಅಲ್ಲಿ ಕುಣಿಯುತ್ತವೆ ಅರ್ಥ ಕೊಡುವ ಸಾಲು ನವಿಲು ಸಾರಂಗ ನಲಿಯುತ್ತಾವೆ ಬಳೆಗಾರ ಐದು ಬಳೆಗಾರ ನನ್ನ ತಾಯಿ ಅವಳೆ ಅರ್ಥ ಕೊಡುವ ಸಾಲು ಅವಳೆ ಕಾಣೋ ನನ್ನ ಅಡೆದವ್ವ ಆರು ಬಳೆಗಳನ್ನು ನನ್ನ ತವರು ಮನೆಗೆ ತೆಗೆದುಕೊಂಡು ಹೋಗು ಅರ್ಥ ಕೊಡುವ ಸಾಲು ಕೊಂಡೋಗೋ ನನ್ನ ತವರಿಗೆ ಏಳು ನನ್ನ ತಾಯಿಗೆ ಅಚ್ಚ ಕೆಂಪಿನ ಹಸಿರುಗೀರಿನ ಬಳೆ ಎಂದರೆ ತುಂಬಾ ಇಷ್ಟ ಅರ್ಥ ಕೊಡುವ ಸಾಲು ಅಚ್ಚ ಕೆಂಪಿನ ಬಳೆ ಹಸಿರುಗೀರಿನ ಬಳೆ ಎನ್ನ ಅಡೆದವಂಗೆ ಆಸೆ ಬಳೆಗಾರ ಕೆಳಕೆಂಡ ನುಡಿಗಟ್ಟುಗಳನ್ನು ಗಮನಿಸಿ ಒಂದು ಕಿಡಿಕಾರು ಅಂದರೆ ಸಿಟಿಗಳು ದುರ್ಯೋಧನನನ್ನು ಕಾಣುತ್ತಲೇ ಭೀಮನು ಕಿಡಿಕಾರಿದನು ಎರಡು ತಲೆದೂಗು ಅಂದರೆ ಉಪ್ಪು ಯಕ್ಷಗಾನ ಪಾತ್ರಧಾರಿಯ ಕುಣಿತ ಕಂಡು ಪ್ರೇಕ್ಷಕರು ತಲೆದೂಗಿದರು ಮೂರು ಮುಖ ಅರಳು ಅಂದರೆ ಸಂತೋಷವಾಗು ತಾಯಿಯನ್ನು ಕಾಣುತ್ತಲೇ ಮಗುವಿನ ಮುಖ ಅರಳಿತು ನಾಲ್ಕು ಮೇಲುಗೈ ಅಂದರೆ ಗೆಲುವು ಆಕೆ ಆಟದಲ್ಲಿ ಭಾರತದ ಮಹಿಳೆಯರು ಜಪಾನ್ ವಿರುದ್ಧ ಮೇಲುಗೈ ಸಾಧಿಸಿದ್ದಾರೆ ಕೆಳಗೆ ನೀಡಿರುವ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ರಚಿಸಿ ಒಂದು ಅಡ್ಡದಾರಿ ಇಡಿ ಅಂದರೆ ತಪ್ಪು ಕೆಲಸ ಮಾಡು ಅಡ್ಡ ದಾರಿ ಹಿಡಿದು ಸಂಪಾದಿಸಿದ ಹಣ ಆಸ್ತಿ ನಮಗೆ ನೆಮ್ಮದಿ ಹಾಗೂ ನಿದ್ದೆಯನ್ನು ಕೊಡುವುದಿಲ್ಲ ಎರಡು ಎತ್ತಿದ ಕೈ ಅಂದರೆ ಪ್ರವೀಣ ನಮ್ಮ ಶಾಲೆಯ ಕಬಡ್ಡಿ ಆಟದಲ್ಲಿ ನನ್ನ ಸ್ನೇಹಿತ ರಾಜೇಂದ್ರ ಎತ್ತಿದ ಕೈ ಮೂರು ನೀರಿಗೆ ಹಾಕು ಅಂದರೆ ವ್ಯರ್ಥ ಮಾಡು ಮೂರ್ಖರಿಗೆ ಮಾಡುವ ಉಪದೇಶ ನೀರಿಗೆ ಹಾಕಿದಂತಾಗುತ್ತದೆ ನಾಲ್ಕು ಬೇರೂರು ಅಂದರೆ ಸ್ಥಿರವಾಗು ಒಳ್ಳೆಯ ಅಭ್ಯಾಸಗಳು ಚಿಕ್ಕ ವಯಸ್ಸಿನಿಂದಲೇ ಬೇರೂರಬೇಕು ಐದು ಮೈಬಗ್ಗಿಸು ಬಗ್ಗಿಸು ಶ್ರಮ ಪಡು ಮೈ ಬಗ್ಗಿಸಿ ಕೆಲಸ ಮಾಡಿದರೆ ಕೆಲಸ ಆಗುವುದರ ಜೊತೆಗೆ ದೈಹಿಕ ವ್ಯಾಯಾಮದಿಂದ ಆರೋಗ್ಯವೂ ಲಭಿಸುತ್ತದೆ ಪದ್ಯ ಹನ್ನೆರಡು ವಚನಗಳ ಭಾವಸಂಗಮ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಜೇಡರ ದಾಸಿಮಯ್ಯ ಕಾಲ ಹನ್ನೊಂದನೇ ಶತಮಾನ ಸ್ಥಳ ಮುದ್ದೇನೂರು ಅಂಕಿತ ನಾಮ ರಾಮನಾಥ ವಚನಗಳು ಇವರ ನೂರೈವತ್ತು ವಚನಗಳು ದೊರೆತಿವೆ ಮಡಿವಾಳ ಮಾಂಚಯ್ಯ ಕಾಲ ಹನ್ನೆರಡನೇ ಶತಮಾನ ಸ್ಥಳ ವಿಜಯಪುರ ಜಿಲ್ಲೆಯ ಇಪ್ಪರಗಿ ಅಂಕಿತನಾಮ ಕಲಿದೇವರ ದೇವ ವಚನಗಳು ಇವರ ಮುನ್ನೂರ ಮೂರು ವಚನಗಳು ಉಪಲಬ್ಧವಾಗಿವೆ ಮುಕ್ತಾಯಕ ಕಾಲ ಹನ್ನೆರಡನೇ ಶತಮಾನ ಸ್ಥಳ ಎಕ್ಕುಂಡಿ ಅಂಕಿತನಾಮ ಅಜಗಣ ವಚನಗಳು ಮೂವತ್ತೇಳು ವಚನಗಳು ದೊರೆತಿವೆ ಸತ್ಯಕ್ಕ ಕಾಲ ಹನ್ನೆರಡನೇ ಶತಮಾನ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಸಮೀಪದ ಹೀರೆ ಜಂಬೂರು ಅಂಕಿತ ನಾಮ ಸಂಭುಜಕೇಶ್ವರ ವಚನಗಳು ಇಪ್ಪತ್ತೇಳು ವಚನಗಳು ದೊರೆದಿವೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅರನು ತನ್ನ ಭಕ್ತರನ್ನು ಹೇಗೆ ಪರೀಕ್ಷಿಸುತ್ತಾನೆ ಉತ್ತರ ಅರನು ತನ್ನ ಭಕ್ತರಿಗೆ ನಾನಾ ರೀತಿಯ ಪರೀಕ್ಷೆಗಳನ್ನು ಅಂದರೆ ಕಷ್ಟಗಳನ್ನು ಕೊಟ್ಟು ಪರೀಕ್ಷಿಸುತ್ತಾನೆ ಪ್ರಶ್ನೆ ಎರಡು ಶಿವನ ಮೇಲಿನ ಭಕ್ತಿ ಯಾವುದರಿಂದ ಪ್ರಭೆಯಾಯಿತು ಉತ್ತರ ಶಿವನ ಮೇಲಿನ ಭಕ್ತಿ ನಿಂದಕರ ನುಡಿಯಿಂದ ಏಡಿಸಿದಾಗ ಪ್ರಭೆಯಾಯಿತು ಅಥವಾ ಶಿವನ ಮೇಲಿನ ಭಕ್ತಿ ನಿಂದಿಸುವವರ ನುಡಿಯಿಂದ ಛೇಡಿಸಿದಾಗ ಪ್ರಭೆಯಾಯಿತು ಪ್ರಶ್ನೆ ಮೂರು ಮಹಾಜ್ಞಾನದಾಚರಣೆ ಯಾವುದು ಉತ್ತರ ಹಿಡಿದ ವ್ರತವನ್ನು ಬಿಡದಿದ್ದರೆ ಮಹಾಜ್ಞಾನದಾಚರಣೆಯಾಗುತ್ತದೆ ಪ್ರಶ್ನೆ ನಾಲ್ಕು ಯಾವುದಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಉತ್ತರ ಪರದ್ರವ್ಯಕ್ಕೆ ಅಂದರೆ ಬೇರೆಯವರ ಹಣಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು ಪ್ರಶ್ನೆ ಐದು ಒಂದು ವಸ್ತ್ರ ಎಲ್ಲಿ ಬಿದ್ದಿದ್ದರೆ ಕೈಮುಟ್ಟಿ ಎತ್ತುವುದಿಲ್ಲ ಉತ್ತರ ಬಟ್ಟೆಯಲ್ಲಿ ಅಂದರೆ ದಾರಿಯಲ್ಲಿ ಒಂದು ಮತ್ತು ವಸ್ತ್ರ ಬಿದ್ದಿದ್ದರೂ ಅದನ್ನು ಕೈ ಮುಟ್ಟಿ ಎತ್ತುವುದಿಲ್ಲ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅರನ್ ತನ್ನ ಭಕ್ತರನ್ನು ಯಾವಾಗ ಕರವಿಡಿದು ಎತ್ತುಕೊಳ್ಳುವನು ಉತ್ತರ ಅರನು ಕೊಟ್ಟ ಪರೀಕ್ಷೆಗಳಲ್ಲೆಲ್ಲಾ ಗೆದ್ದು ಬೆದರದೆ ವೆಚ್ಚದೇ ಇದ್ದರೆ ಕರುಣೆ ತೋರಿ ಕೈ ಹಿಡಿದುಕೊಳ್ಳುವನು ಎಂದರೆ ಅವರ ಕಷ್ಟಗಳನ್ನು ಹೋಗಲಾಡಿಸಿ ಉದ್ಧಾರ ಮಾಡುವನು ಪ್ರಶ್ನೆ ಎರಡು ಶಿವಾಚಾರದ ಪಥವನ್ನು ತೋರಿಸಲು ಏನು ಮಾಡಬೇಕು ಉತ್ತರ ಬೇರೆಯವರ ಹತ್ತಿರ ಕುತರ್ಕ ಅಂದರೆ ನ್ಯಾಯವಲ್ಲದ ಮಾತು ಶಾಸ್ತ್ರದಿಂದ ನಡೆದುಕೊಳ್ಳದಿದ್ದರೆ ಅನ್ಯಾಯವನ್ನು ಮಾಡದಿದ್ದರೆ ಶಿವಾಚಾರದ ಪಥವನ್ನು ತೋರಿಸು ಎಂದು ಬೇಡಿಕೊಳ್ಳಬೇಕು ಪ್ರಶ್ನೆ ಮೂರು ನಡೆ ನುಡಿಗಳ ಬಗೆಗೆ ಮುಕ್ತಾಯಕ್ಕನ ಅಭಿಪ್ರಾಯವೇನು ಉತ್ತರ ಕೆಟ್ಟ ಮಾತುಗಳನ್ನಾಡಬಾರದು ಕೆಟ್ಟ ನಡವಳಿಕೆಯನ್ನು ನಡೆದುಕೊಳ್ಳಬಾರದು ಹಿಡಿದ ರಥವನ್ನು ಬಿಡಬಾರದು ಎಂಬುವುದು ಮುಕ್ತಾಯಕ್ಕನ ಅಭಿಪ್ರಾಯ ಪ್ರಶ್ನೆ ನಾಲ್ಕು ಅಳಿಮನದಿಂದ ಉಂಟಾಗುವ ಪರಿಣಾಮವೇನು ಉತ್ತರ ಅಳಿಮನದಿಂದ ಪರರ ವಸ್ತುವಿಗೆ ಆಸೆ ಪಡುವಂತಹ ಮನಸ್ಸು ಉಂಟಾಗುತ್ತದೆ ಬೇರೆಯವರ ದ್ರವ್ಯಕ್ಕೆ ಆಸೆ ಪಟ್ಟರೆ ಶಿವನು ನಮ್ಮನ್ನು ನರಕದಲ್ಲಿ ಅದ್ದುತ್ತಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶಿವನು ಯಾವಾಗ ಭಕ್ತರನ್ನು ಕರವಿಡಿದು ಎತ್ತಿಕೊಳ್ಳುತ್ತಾನೆ ಉತ್ತರ ಜೇಡರ ದಾಸಿಂಹಯ್ಯನವರ ಪ್ರಕಾರ ಶಿವನು ತನ್ನ ಭಕ್ತರನ್ನು ನಾನಾ ವಿಧಗಳಲ್ಲಿ ಪರೀಕ್ಷಿಸುತ್ತಾನೆ ಎಂದರೆ ಕಷ್ಟ ಕೊಟ್ಟು ಭಿಕ್ಷೆ ಬೇಡುವಂತೆ ಮಾಡುತ್ತಾನೆ ಚಿನ್ನವನ್ನು ಪರೀಕ್ಷಿಸುವಂತೆ ಉಜ್ಜಿ ನೋಡುತ್ತಾನೆ ಚಂದನದಂತೆ ಅರಿಯುತ್ತಾನೆ ಕಬ್ಬಿನ ಕೋಲಿನಂತೆ ಕತ್ತರಿಸಿ ಹಿಂಡುತ್ತಾನೆ ಇವೆಲ್ಲಕ್ಕೂ ಎದರದೇ ಇದ್ದರೆ ತಾನಿದ್ದೇನೆ ಎಂದು ಬಂದು ಕೈ ಹಿಡಿದು ಕಾಪಾಡುತ್ತಾನೆ ಶಿವನ ಮೇಲೆ ಅಂತಹ ದೃಢವಾದ ಭಕ್ತಿ ಇರಬೇಕು ಕಷ್ಟಗಳು ನಮ್ಮ ಉದ್ಧಾರಕ್ಕೆ ಬಂದಿರುವುದು ಎಂದು ದೇವರು ಕೊಟ್ಟ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಪ್ರಶ್ನೆ ಎರಡು ಆಶೆ ಆಮಿಷಗಳಿಂದ ಮುಕ್ತರಾಗುವ ಬಗೆಯನ್ನು ಸತ್ಯಕ್ಕ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಗೊಳಿಸಿದ್ದಾರೆ ಉತ್ತರ ಶಿವ ಭಕ್ತರಿಗೆ ಆಶೆ ಆಮಿಷಗಳು ಇರಬಾರದು ಪರರ ದನ ಪರಿಶ್ರಮವಿಲ್ಲದೆ ದೊರಕುವ ಯಾವುದೇ ಸೌಲಭ್ಯಗಳು ಅಥವಾ ವಸ್ತುಗಳಿಗೆ ಆಸೆ ಪಡಬಾರದು ನಮ್ಮ ದಾರಿಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೂ ಅದನ್ನು ಕೈ ಮುಟ್ಟಿ ಎತ್ತಿಕೊಳ್ಳಬಾರದು ಆಗಿಲ್ಲದಿದ್ದರೆ ಶಿವನು ನಮ್ಮನ್ನು ಮೆಚ್ಚುವುದಿಲ್ಲ ಅದರ ಬದಲು ನಮಗೆ ಕಷ್ಟ ಎನ್ನುವ ನರಕದಲ್ಲಿ ಅದ್ದಲಿ ಈ ಆಸೆಗಳಿಂದ ಮುಕ್ತರಾಗಬೇಕಾದರೆ ನಾವು ಶಿವನ ಪೂಜಿಸಬೇಕು ಜ್ಞಾನಿಸಬೇಕು ಎಂದು ಸತ್ಯಕ್ಕ ತನ್ನ ವಚನದಲ್ಲಿ ಹೇಳಿದ್ದಾರೆ ಕೆಳಗಿನ ಪದ್ಯದ ವಾಕ್ಯಗಳನ್ನು ಪೂರ್ಣಗೊಳಿಸಿ ಒಂದು ಅರೆದು ನೋಡುವ ಡ್ಯಾಶ್ ದಂತೆ ಉತ್ತರ ಚಂದನ ಮೂರು ಕುತರ್ಕ ಶಾಸ್ತ್ರದಿಂದ ಡ್ಯಾಶ್ ಕೊಡಿ ಉತ್ತರ ಯಮಗತಿಗರ ಮೂರು ನುಡಿಯಲು ಬಾರದು ಕೆಟ್ಟ ಡ್ಯಾಶ್ ನುಡಿಗಳ ನಾಲ್ಕು ಇಂಥದ್ದಲ್ಲದೆ ಡ್ಯಾಶ್ ಮನವ ಮಾಡಿ ಉತ್ತರ ನಾನು ಅಲಿ ಮೊದಲ ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಒಂದು ಅರೆದು ನೋಡುವ ಚಂದನದಂತೆ ಅರಿದು ನೋಡುವ ಕಬ್ಬಿನ ಕೋಲಿನಂತೆ ಎರಡು ನುಡಿಯಲು ಬಾರದು ಕೆಟ್ಟ ನುಡಿಗಳ ನಡೆಯಲು ಬಾರದು ಕೆಟ್ಟ ನಡೆಗಳ ಮೂರು ಬಟ್ಟೆ ಮಾರ್ಗ ಮಿಸುನಿ ಚಿನ್ನ ನಾಲ್ಕು ಮುಕ್ತಾಯಕ ಅಜಗಣ ಸತ್ಯಕ ಸಂಭುಜಕೇಶ್ವರ ಐದು ಭಿಕ್ಷಾದಲ್ಲಿಪ್ಪೆನಾಗಿ ಭಿಕ್ಷದಲ್ಲಿ ಪ್ಲಸ್ ಇಪ್ಪೆನಾಗಿ ಅಹುದೆಂದೆಡೆ ಅಹುದು ಪ್ಲಸ್ ಎಂದೆಡೆ ಪದಗಳ ಅರ್ಥ ತಿರಿ ಭಿಕ್ಷೆ ಬೇಡು ತಿರುಗಾಡು ಮಿಸುನಿ ಚಿನ್ನವನ್ನು ಅರೆದು ತೇದು ಉಜ್ಜಿ ಬೆದರು ಎದರು ಭಯಪಡು ಅರಿ ಕತ್ತರಿಸು ಅಂಧಕಾರ ಕತ್ತಲೆ ನಿಂದಕರು ನಿಂದಿಸುವವರು ಬೈಯುವವ ಪ್ರಭೆ ಕಾಂತಿ ಪ್ರಕಾಶ ಏಡಿಸು ಚೇಡಿಸು ಚೇಷ್ಟೆ ಮಾಡು కుతర్క న్యవ మాత కర కయి పత మార్గ దారి భట్టె మార్గ దారి ప్రమతరు శివన భక్తరు అలిమన దృఢవ అద్ది ముళగో వ్రత నియమ పూజే ధార్మిక అనుష్ఠా ಸದ್ಯ ಹದಿಮೂರು ಅಚ್ಚೇವು ಕನ್ನಡದ ದೀಪ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಿಎಸ್ ಸರ್ಕಿ ಸಾಲ ಹತ್ತೊಂಬತ್ ನೂರ ಏಳು ಸ್ಥಳ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪ ಕವನ ಸಂಕಲನ ನಕ್ಷತ್ರ ಗಾನ ಭಾವತೀರ್ಥ ಧನನಂಥ ಗೀತ ಗೌರವ ಕರಿಕೆ ಕಣಗಿಲು ನಮನ ಬಣ್ಣದ ಚೆಂಡು ಮುಂತಾದವು ಪ್ರಬಂಧ ಕನ್ನಡ ವಿಕಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡದ ಕಂಪನ್ನು ಸೂಸುವಲ್ಲಿ ಏನನ್ನು ಚಾಚುತ್ತೇವೆ ಉತ್ತರ ಕನ್ನಡದ ಕಂಪನ್ನು ಸೂಸುವಲ್ಲಿ ತರಣ ಅಂದರೆ ಒಡಲನ್ನು ಚಾಚುತ್ತೇವೆ ಪ್ರಶ್ನೆ ಎರಡು ಕಲ್ಪನೆಯ ಕಣ್ಣು ಅರಿವ ತನಕ ಯಾವ ದೀಪವನ್ನು ಹಚ್ಚುತ್ತೇವೆ ಉತ್ತರ ಕಲ್ಪನೆಯ ಕಣ್ಣು ಅರಿವತನಕ ಸಾಲು ದೀಪಗಳನ್ನು ಹಚ್ಚುತ್ತೇವೆ ಪ್ರಶ್ನೆ ಮೂರು ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಏನು ಮಾಡುತ್ತೇವೆ ಉತ್ತರ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಸೇರಿ ಒಂದಾಗುತ್ತೇವೆ ಮತ್ತು ಕನ್ನಡದ ಮಾತೆಯನ್ನು ಪೂಜಿಸುತ್ತೇವೆ ಪ್ರಶ್ನೆ ನಾಲ್ಕು ನಮ್ಮ ತೀಡುವ ನಾಡಿನಲ್ಲಿ ಯಾವ ಗೀತೆ ಆಡುತ್ತೇವೆ ಉತ್ತರ ನಮ್ಮ ತೀಡುವ ಅಂದರೆ ಬೀಸುವ ನಾಡಿನಲ್ಲಿ ಮಂಗಳ ಗೀತೆ ಆಡುತ್ತೇವೆ ಪ್ರಶ್ನೆ ಐದು ಕಡುಳೆಂಬ ಕುಡಿಗೆ ಏನನ್ನು ಮುಡಿಸುತ್ತೇವೆ ಉತ್ತರ ಕರುಳೆಂಬ ಕುಡಿಗೆ ಮಿಂಚನ್ನು ಮುಡಿಸುತ್ತೇವೆ ಮಮತೆಯನ್ನು ನೀಡುತ್ತೇವೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡಿಗರು ಯಾವ ದೀಪವನ್ನು ಹಚ್ಚುತ್ತಾರೆ ಉತ್ತರ ಕನ್ನಡಿಗರು ಕನ್ನಡದ ದೀಪ ಕರುನಾಡ ದೀಪವನ್ನು ಹಚ್ಚುತ್ತಾರೆ ಈ ದೀಪವು ಸಿರಿನುಡಿಯ ದೀಪವಾಗಿದೆ ಇದು ಕನ್ನಡಿಗರ ಒಲವು ಪ್ರೀತಿಯ ತೋರುವ ದೀಪವಾಗಿದೆ ಪ್ರಶ್ನೆ ಎರಡು ಏನನ್ನು ಮರೆತು ಏನನ್ನು ಎರೆದು ಏಕೆ ಕನ್ನಡದ ದೀಪ ಹಚ್ಚುತ್ತಾರೆ ಉತ್ತರ ಕನ್ನಡಿಗರು ತಮ್ಮಲ್ಲಿರುವ ಭೇದ ಭಾವವನ್ನು ಮರೆತು ತೆರೆದ ಮನಸ್ಸಿನಿಂದ ಕನ್ನಡದ ದೀಪವನ್ನು ಹಚ್ಚುತ್ತಾರೆ ಈ ಕನ್ನಡದ ದೀಪಕ್ಕೆ ತಮ್ಮೂಲವನ್ನು ತೈಲವನ್ನಾಗಿ ಎರೆದು ಹಚ್ಚುವ ದೀಪವಾಗಿರುತ್ತದೆ ಪ್ರಶ್ನೆ ಮೂರು ಕನ್ನಡ ಮಾತೆಯನ್ನು ಹೇಗೆ ಆಧರಿಸುತ್ತೇವೆ ಉತ್ತರ ನಾವೆಲ್ಲ ಒಂದು ಗುಡಿ ನಮ್ಮದಿ ಮಿಡಿಯುವ ಒಲುಮೆಯ ಭಾವನೆಯನ್ನು ಮಾತಿನಲ್ಲಿ ವ್ಯಕ್ತಪಡಿಸುತ್ತೇವೆ ನಮ್ಮ ಕನ್ನಡ ಮಾತೆಯನ್ನು ಆಧಾರದಿಂದ ಪೂಜಿಸುತ್ತೇವೆ ಕನ್ನಡ ತಾಯಿಗಾಗಿ ಮಂಗಳ ಗೀತೆಯನ್ನು ಹಾಡುತ್ತೇವೆ ಕೆಳಗಿನ ಸಾಲುಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಒಂದು ಮೈಮೆರವಿಯಿಂದ ಕೂಡಿರುವ ಡ್ಯಾಸ್ ಉತ್ತರ ಕೊಳೆಯ ಕೊಚ್ಚೆವು ಎರಡು ಅಚ್ಚಿರುವ ದೀಪದಲ್ಲಿ ತಾಯರೂಪ ಡ್ಯಾಸ್ ಉತ್ತರ ಅಚ್ಚಳಿದಂತೆ ತೋರೆವು ಮೂರು ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಡ್ಯಾಸ್ ಉತ್ತರ ಪೂಜೆ ಮಾಡೆವು ನಾಲ್ಕು ಕರುಡೆಂಬ ಕುಡಿಗೆ ಡ್ಯಾಸ್ ಮಿಂಚಣ್ಣಿ ಮುಡಿಸಿ ಅಚ್ಚೆವು ಕನ್ನಡದ ದೀಪ ಈ ಅಚ್ಚೆವು ಎಂಬ ಪದಕ್ಕೆ ಸರಿ ಹೊಂದುವ ಪದ್ಯದಲ್ಲಿ ಇರುವ ಪ್ರಾಸ ಪದಗಳನ್ನು ಬರೆಯಿರಿ ಅಚ್ಚೆವು ಕೊಚ್ಚೆವು ಚಾಚೆವು ಹೆಚ್ಚೆವು ಮರೆದೆವು ತೆರೆದೆವು ಎರೆದೆವು ಬೀರೆವು ತೋರೆವು ನೂರೆವು ಮಾರೆವು ಆಡೆವು ಗೂಡೆವು ಕಡೆದೆ ಪಡೆದೆವು ತೊರೆದೆವು ಬೀರೆವು ಎಂಬ ಪದದಂತೆ ಪದ ಮಧ್ಯದಲ್ಲಿ ರಾ ಅಕ್ಷರ ಬರುವ ಪದಗಳನ್ನು ಪಟ್ಟಿ ಮಾಡಿ ಬೀರೆವು ಸೋರೆವು ರೂರೆವು ಶತಮಾನದ ಗಾನ ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಪಟ್ಟಿ ಮಾಡಿ ಜಡೆಯೇ ಬಡಿಯೇ ಸಮಿಸಿ ಎಂದು ತಂದೆಗೆಂದು ಬದುಕಿದ ತೊಡಗಿದ ಪ್ರಸಾಭ್ಯಾಸ ಕೆಳಗೆ ನೀಡಿರುವ ಪ್ರಾಸಪದಗಳನ್ನು ಜೋಡಿಸಿ ಬರೆಯಿರಿ ಬರೆಯಲಾಗಿದೆ ದೀಪ ರೂಪ ಮನೆ ಮನ ಮಿಡಿ ಗುಡಿ ಗೂಡು ನಾಡು ಮಿಡಿ ಮುಡಿ ಅಚ್ಚು ಕೆಚ್ಚು ಪ್ರೀತಿ ನೀತಿ ಇಡಿ ಸಿಡಿ ಆಡು ನಾಡು ನಾಡು ನಡು ನಾಡು ತೊಡೆದೆವು ಮರೆತೆವು ಕೆಳಗೆ ನೀಡಿರುವ ಪದಗಳ ಅರ್ಥ ವ್ಯತ್ಯಾಸವನ್ನು ಗಮನಿಸಿ ಅಚ್ಚು ಅಚ್ಚೆವು ಹಚ್ಚುವುದಿಲ್ಲ ಅಚ್ಚೆವು ಹಚ್ಚುತ್ತೇನೆ ಬೀರು ಬೀರೆವು ಬೀರುವುದಿಲ್ಲ ಬೀರೆವು ಬೀರುತ್ತೇನೆ ಮಾಡು ಮಾಡೆವು ಮಾಡುವುದಿಲ್ಲ ಮಾಡೆವು ಮಾಡುತ್ತೇನೆ ಇದೇ ರೀತಿಯಲ್ಲಿ ನೋಡು ಆಡು ನಿಲ್ಲು ಮೆಚ್ಚು ಮೊದಲಾದ ಪದಗಳನ್ನು ಕೆಳಗಿನ ವಾಕ್ಯಗಳಲ್ಲಿ ಬಳಸಿ ವಾಕ್ಯಪೂರ್ಣಗೊಳಿಸಿ ನಾವು ಕನ್ನಡ ಚಿತ್ರಗಳನ್ನು ಡ್ಯಾಸ್ ನೋಡುತ್ತೇವೆ ನಾವು ಕನ್ನಡ ಗೀತೆಗಳನ್ನು ಡ್ಯಾಸ್ ಆಡೆವು ನಿಮಗಾಗಿ ನಾಳೆ ನಾವು ಕಾಯುತ್ತಾ ಡ್ಯಾಸ್ ನಿಲ್ಲುತ್ತೇವೆ ನಿಮ್ಮೆಲ್ಲ ಚಿತ್ರಗಳನ್ನು ಡ್ಯಾಸ್ ಮೆಚ್ಚೆವು ಒಂದೇ ಪದವನ್ನು ನಾಮಪದ ಮತ್ತು ಕ್ರಿಯಾಪದ ಅರ್ಥದಲ್ಲಿ ಮಾದರಿಯಂತೆ ಬಳಸಿ ವಾಕ್ಯ ರಚಿಸಿ ಮಾದರಿ ಕಳೆ ನಮ್ಮ ಮನೆಯ ಕೈತೋಟದಲ್ಲಿ ತುಂಬಾ ಕಳೆ ಬಂದಿದೆ ಇದು ನಾಮಪದದ ರೂಪ ರಾಜುವಿನ ಮುಖದಲ್ಲಿ ತುಂಬಾ ಕಳೆ ಇದೆ ಇದು ಕ್ರಿಯಾಪದದ ರೂಪ ಅಂಚು ನಮ್ಮ ಮನೆಯ ಅಂಚು ಕೆಂಪು ಬಣ್ಣದ್ದಾಗಿದೆ ನಾಮಪದ ಗಣೇಶ ಉತ್ಸವದಲ್ಲಿ ಸಿಹಿ ಹಂಚಿದರು ಕ್ರಿಯಾಪದ ಕುಡಿ ನೀನು ನನ್ನ ಕಡುಳಿನ ಕುಡಿ ನಾಮಪದ ಬೇಗ ಹಾಲು ಕುಡಿ ಕ್ರಿಯಾಪದ ಪಡೆ ರಾಮನು ಶತ್ರು ಪಡೆಯೊಂದಿಗೆ ನಾಮಪದ ಕಾದಾಡಿ ಜಯವನ್ನು ಪಡೆದನು ಕ್ರಿಯಾಪದ ಮೊದಲೇಳು ಪದಗಳ ಸಂಬಂಧ ಗ್ರಹಿಸಿ ಖಾಲಿ ಜಾಗದಲ್ಲಿ ಸೂಕ್ತ ಪದ ಭರ್ತಿ ಮಾಡಿ ಒಂದು ಆಂಧ್ರಪ್ರದೇಶ ಹೈದರಾಬಾದ್ ಕೇರಳ ತಿರುವನಂತಪುರ ಎರಡು ಶತ್ರು ಮಿತ್ರ ರಾತ್ರಿ ಹಗಲು ಮೂರು ಮಾತಾ ತಾಯಿ ಪಿತಾ ತಂದೆ ನಾಲ್ಕು ದಾವಣಗೆರೆ ನಡುನಾಡು ಬೆಳಗಾವಿ ಗಡಿನಾಡು ಪದಗಳ ಅರ್ಥ ನಚ್ಚೆವು ಅಚ್ಚುವೆವು ಕರುನಾಡು ಕನ್ನಡ ನಾಡು ಕೆಚ್ಚೆವು ಕತ್ತರಿಸುತ್ತೇವೆ ಸೂಸು ಹರಡು ಚುಮುಕಿಸು ಕರಣ ಒಡಲು ಶರೀರ ಕಳೆ ಕಾಂತಿ ತೇಜಸ್ಸು ಪ್ರಕಾಶ ಎರೆ ಒಯ್ಯಿ ಕೆಚ್ಚು ಕೊಡುವಿಕೆ ಬೆಸುಗೆ ಸೇರಿಸು ಅಚ್ಚಲಿಯದೆ ಆದಿಡದಂತೆ ರೂಪುಗೆಡದಂತೆ ಒಂದು ಗೂಡೆವು ಒಂದಾಗಿ ಸೇರುತ್ತೇವೆ ತೀಡು ಬೀಸು ಹೊರ ಮಾಂಗಲಿ ಮಾಂಗಲ್ಯ ಗೀತೆ ಮಂಗಳಕರವಾದ ಹಾಡು ಮರುಳು ಹುಚ್ಚು ಕಡೆ ನಿವಾರಿಸು ಮರೆವೆವು ದೇಹದ ಅರಿವು ಇಲ್ಲವಾಗು ಪದ್ಯ ಹದಿನಾಲ್ಕು ಬಿಡುಗಡೆಯ ಹಾಡು ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಮುದ್ದೆನೂರು ಸಂಗಣ್ಣ ಕಾಲ ಹದಿನೇಳು ಮೂರು ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಇವರು ಜನಿಸಿದರು ಸ್ಥಳ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಚಿಗಟೇರಿ ಕೃತಿ ಜಾನಪದ ಮುಕ್ತಕಗಳು ಮೊದಲಿಕ ದೇವಪ್ಪನವರ ಹಾಡುಗಳು ಜಿಗಟೇರಿ ಪದಕೋಶ ಮುಂತಾದವು ನಾಟಕ ನವಿಲು ಕುಣಿದಾವ ಬಾಳಂ ಭಿಕ್ಷುಕ ಇತ್ಯಾದಿ ಪ್ರಶಸ್ತಿಗಳು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದವು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪಂಜರದ ಅಕ್ಕಿ ಯಾವುದರ ಸಂಕೇತವಾಗಿದೆ ಉತ್ತರ ಪಂಜರದ ಅಕ್ಕಿ ಸ್ವಾತಂತ್ರ್ಯಹೀನರ ಬದುಕಿನ ಸಂಕೇತವಾಗಿದೆ ಪ್ರಶ್ನೆ ಎರಡು ಅಂಗಿನ ಅರಮನೆಯಲ್ಲಿ ಅಕ್ಕಿ ಹೇಗೆ ನರಳುತ್ತಿದೆ ಉತ್ತರ ಅಂಗಿನ ಅರಮನೆಯಲ್ಲಿ ಅಕ್ಕಿ ರೆಕ್ಕೆಗಳನ್ನು ಬಿಗಿ ಹಿಡಿದು ನರಳುತ್ತಿದೆ ಪ್ರಶ್ನೆ ಮೂರು ಮೃಗರಾಜ ಏನೆಂದು ಕೊಣಗುತ್ತಿದೆ ಉತ್ತರ ಮೃಗರಾಜ ಇನ್ನೂ ಈ ಬಂಧನ ಸಾಕು ಎಂದು ಕೊಣಗುತ್ತಿದೆ ಪ್ರಶ್ನೆ ನಾಲ್ಕು ಯಾವುದು ರವಿ ಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ ಉತ್ತರ ರವಿ ಕಿರಣಗಳನ್ನು ಸೆರೆಯೊಳಗೆ ಕರೀರುಳು ಅಂದರೆ ದಟ್ಟವಾದ ಕತ್ತಲೆ ತನ್ನ ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ ಪ್ರಶ್ನೆ ಐದು ನಮ್ಮ ಕುಡಿಯು ಅಂದರೆ ಬಾವುಟವು ಎಷ್ಟು ಬಣ್ಣಗಳನ್ನು ಹೊಂದಿದೆ ಉತ್ತರ ನಮ್ಮ ಬಾವುಟವು ಮೂರು ಬಣ್ಣಗಳನ್ನು ಹೊಂದಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪಂಜರದಲ್ಲಿ ನರಳುತ್ತಿರುವ ಅಕ್ಕಿ ಅರ್ಷದಲ್ಲಿ ವಿಹರಿಸಲು ಏನು ಮಾಡಬೇಕು ಉತ್ತರ ಪಂಜರದಲ್ಲಿ ನರಳುತ್ತಿರುವ ಅಕ್ಕಿ ಅರ್ಷದಲ್ಲಿ ವಿಹರಿಸಬೇಕಾದರೆ ಪಂಜರದ ಬಾಗಿಲನ್ನು ಮುಡಿದು ಹೊರಬರಬೇಕು ಆಗ ಅದು ಬಂಧನದಿಂದ ಮುಕ್ತಿ ಹೊಂದುತ್ತದೆ ನಂತರ ನಿಜವಾದ ಬಾನಾಡಿಯಾಗಿ ಅಂದರೆ ಪಕ್ಷಿಯಾಗಿ ಆಕಾಶದಲ್ಲಿ ವಿಹರಿಸುತ್ತಾ ಅರ್ಚಿಸಲಿ ಎಂದು ಕವಿ ಹಾರೈಸುತ್ತಾರೆ ಪ್ರಶ್ನೆ ಎರಡು ನೀರ ಮಳೆ ಏಕೆ ಸುರಿಯಬೇಕು ಉತ್ತರ ಕಡುದುಳಿನಿಂದ ಜಡಗೊಂಡ ಮೈ ಹಾಗೂ ಮನಸ್ಸುಗಳು ತನ್ನ ಮಲಿನತೆಯನ್ನು ಕಳೆದುಕೊಳ್ಳಲು ತಿಳಿನೀರ ಮಳೆ ಸುರಿಯಬೇಕು ಈ ರೀತಿ ಸ್ವೀತ ಮಳೆಯಿಂದ ಕೊಳಕು ಮಾಯವಾಗುತ್ತದೆ ಒಳ ಹೊರಗೆ ಶುಚಿಯಾಗಬೇಕಾದರೆ ತಿಳಿನೀರ ಮಳೆ ಸುರಿಯಬೇಕಾಗುತ್ತದೆ ಪ್ರಶ್ನೆ ಮೂರು ಕಡಲುಗಳ ರಾಣಿಗೆ ಇನ್ನು ಉಳಿಗಾಲವಿಲ್ಲಬೇಕೇ ಉತ್ತರ ಸತಶತಮಾನಗಳಿಂದ ಮೆರೆದ ಕಡಲುಗಳ ರಾಣಿಗೆ ಇನ್ನು ಮುಂದೆ ಉಳಿಗಾಲವಿಲ್ಲ ಏಕೆಂದರೆ ಭಾರತೀಯರಲ್ಲಿ ಇಂದು ಐಕ್ಯತೆ ಇದೆ ಅವರೆಲ್ಲ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಸಿಡಿಲ ಮರಿಗಳಂತೆ ಹೋರಾಟ ಮಾಡುತ್ತಿದ್ದಾರೆ ಅವರು ತಾಯಿ ಭಾರತೀಯ ಮೇಲೆ ಆಣೆ ಹಾಕಿ ಏನಾದರೂ ಸರಿ ಬ್ರಿಟಿಷರನ್ನು ನಮ್ಮ ದೇಶದಿಂದ ತೊಲಗಿಸುತ್ತೇವೆ ಎಂಬ ಧ್ಯೇಯದಿಂದ ಹೋರಾಡುತ್ತಿರುವುದರಿಂದ ಕಡಲು ರಾಣಿಗೆ ಉಳಿಗಾಲವಿಲ್ಲ ಪ್ರಶ್ನೆ ನಾಲ್ಕು ಒಕ್ಕೊಳ ಹಾಡನ್ನು ನಾವು ಏಕೆ ಆಡಬೇಕೆಂದು ಕವಿ ಬಯಸುತ್ತಾರೆ ಉತ್ತರ ಜಾತಿ ಮತ ಪಂಥಗಳ ಭೇದವಿಲ್ಲದೆ ನಾವೆಲ್ಲ ಒಂದೇ ಎಂಬ ಮನೋಭಾವದಿಂದ ಮನುಜ ಮತವನ್ನು ಎತ್ತಿ ಹಿಡಿದಿದ್ದೇವೆ ನಮ್ಮ ಮೂರು ಬಣ್ಣದ ಬಾವುಟವನ್ನು ಆರಿಸುತ್ತಾ ಸರ್ವರಿಗೂ ನಾವು ಸಮ ಎಂದು ಮನದುಂಬಿ ತನಿ ಎತ್ತಿ ಒಕ್ಕೊರಳ ಹಾಡನ್ನು ಆಡಬೇಕು ಎಂದು ಕವಿ ಬಯಸುತ್ತಾರೆ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ಚಡಪಡಿಸುತ್ತಿದೆ ಡ್ಯಾಸ್ ಆದಿ ಹುಡುಕಿ ಉತ್ತರ ಮುನ್ನೆಡವ ಎರಡು ಸೆರೆಯಿಂದ ನಾ ಡ್ಯಾಸ್ ಸದರೆರಬೇಕು ಉತ್ತರ ಜಿಗಿದು ಮೂರು ಇನ್ನೆಲ್ಲ ನೀನೇಳು ಡ್ಯಾಸ್ ರಾಣಿ ಉತ್ತರ ಕಡಲುಗಳ ನಾಲ್ಕು ಆಡುಬೆವು ಬಿಡುಗಡೆಯ ಡ್ಯಾಸ್ ಆಡು ಉತ್ತರ ಒಕ್ಕೊರಳ ಚಟುವಟಿಕೆ ಸೂಚನೆಗಳನ್ನು ಗಮನಿಸಿ ಒಂದು ಭಾರತ ಸ್ವಾತಂತ್ರ್ಯಕ್ಕಾಗಿ ಓಡಾಡಿದ ಪ್ರಮುಖರ ಹೆಸರುಗಳನ್ನು ಪಟ್ಟಿ ಮಾಡಿರಿ ಉತ್ತರ ಭಾರತ ಸ್ವಾತಂತ್ರ್ಯಕ್ಕಾಗಿ ಓಡಾಡಿದ ಪ್ರಮುಖರು ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಈ ರೀತಿ ಸಾವಿರಾರು ಜನರಿದ್ದಾರೆ ಈ ಪದ್ಯದಲ್ಲಿ ಎರಡನೇ ಮತ್ತು ನಾಲ್ಕನೇ ಪದ್ಯವನ್ನು ಕಂಠಪಾಠ ಮಾಡಿರಿ ಎರಡನೇ ಪದ್ಯ ಭಾಗ ನಾಲ್ಕನೇ ಪದ್ಯ ಭಾಗ ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಒಂದು ಸೆರೆಯಿಂದ ಸೆರೆ ಪ್ಲಸ್ ಇಂದ ಯಕಾರಾಗಮ ಸಂಧಿ ಹುಳಿಗಾಲ ಹುಳಿ ಪ್ಲಸ್ ಕಾಲ ಆದೇಶ ಸಂಧಿ ಅತ್ತಡಿಯ ಹತ್ತು ಪ್ಲಸ್ ಅಡಿಯ ಸಂಧಿ ಮನ ದುಂಬಿ ಮನ ಪ್ಲಸ್ ದುಂಬಿ ಆದೇಶ ಸಂಧಿ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಪದಗಳನ್ನು ಬರೆಯಿರಿ ಮೃಗ ಮಿಗ ರಾಜ ರಾಯ ಬಣ್ಣ ವರ್ಣ ಪ್ರಾಣ ಹರಣ ವಸನ ಬೆಸನ ಅಕ್ಕಿ ಪಕ್ಷಿ ಈ ಕೆಳಗಿನ ವಾಕ್ಯಗಳನ್ನು ವೇಗವಾಗಿ ಓದುವುದನ್ನು ಅಭ್ಯಾಸ ಮಾಡಿ ಒಂದು ಗಿಡ ತಳಿ ರೊಡೆದೆಡಲೆ ಆಯ್ತು ಎರಡು ಸದ್ದುಗಿದ್ದು ಮಾಡಂಗಿದ್ದರೆ ಮುದ್ದುಗಿದ್ದಾಗಿರುವ ಗುದ್ದುಗಿದ್ದುಗಳು ಕಿದ್ದುಗಳು ಬಿದ್ದು ಕಿದ್ದವು ಮೂರು ಬಸಪ್ಪನ ಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ವಾಸನೆ ಪದಗಳ ಅರ್ಥ ಅಂಗು ಋಣ ಆಶ್ರಯ ಪಂಜರ ಪಕ್ಷಿಯ ಬೋನು ಹರ್ಷ ಇಗ್ಗು ಸಂತೋಷ ಕೊಳೆಗೊಂಡು ಮಾಲಿನ್ಯಗೊಂಡು ತಣಿಸು ತಂಪಾಗಿಸು ತೃಪ್ತಿಗೊಳಿಸು ಬಾನಾಡಿ ಪಕ್ಷಿ ವಿಹರಿಸು ಸಂಚರಿಸು ಸೊಕ್ಕಿ ಗರ್ವ ಜಂಬ ಹದ್ದು ಎಲ್ಲೆ ಗಡಿ ಸೆರೆ ಬಂಧನ

ಕೃತಿ ಸುಬೋಧಾರ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತಿರುಕನು ಎಲ್ಲಿ ಕನಸನ್ನು ಕಂಡನು ಉತ್ತರ ತಿರುಕನು ಮುರುಕು ಧರ್ಮಶಾಲೆಯಲ್ಲಿ ಒರಗಿರುವಾಗ ಕನಸನ್ನು ಕಂಡನು ಅಥವಾ ಭಿಕ್ಷುಕನು ಪಾಳುಬಿದ್ದ ಅನ್ನ ಚಿತ್ರದಲ್ಲಿ ಮಲಗಿರುವಾಗ ಕನಸನ್ನು ಕಂಡನು ಪ್ರಶ್ನೆ ಎರಡು ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕಿತು ಉತ್ತರ ಆನೆಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತು ಪ್ರಶ್ನೆ ಮೂರು ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಯಾರು ಉತ್ತರ ತಿರುಕನಿಗೆ ಅರಮನೆಯ ಅಧಿಕಾರಿಗಳು ಪಟ್ಟವನ್ನು ಕಟ್ಟಿದರು ಪ್ರಶ್ನೆ ನಾಲ್ಕು ರಾಜ ಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದನು ಉತ್ತರ ರಾಜ ಲೋಲನಾಗಿ ಅಂದರೆ ಸಂತೋಷದಿಂದ ಮಂತ್ರಿಗೆ ತನ್ನ ಮಕ್ಕಳಿಗೆ ಮದುವೆ ಮಾಡಲು ಸಂಬಂಧವನ್ನು ನೋಡಲು ಹೇಳಿದನು ಪ್ರಶ್ನೆ ಐದು ತಿರುಕನ ಕನಸು ಈ ಪದ್ಯವನ್ನು ಪಡೆದ ಕವಿ ಯಾರು ಉತ್ತರ ತಿರುಕನ ಕನಸು ಪದ್ಯವನ್ನು ಬರೆದ ಕವಿ ಮುಪ್ಪಿನ ಷಡಾಕ್ಷರಿ ಅವರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡಲು ಕಾರಣವೇನು ಉತ್ತರ ಪಟ್ಟಣದ ರಾಜನು ಸತ್ತಾಗ ಅವನಿಗೆ ಮಕ್ಕಳಿಲ್ಲದಿದ್ದರಿಂದ ಅರಮನೆಯವರು ಯೋಚಿಸಿ ಒಂದು ನಿರ್ಧಾರಕ್ಕೆ ಬರುತ್ತಾರೆ ಪಟ್ಟದಾನಿಯ ಸೊಂಡಲಿಗೆ ಆರವನ್ನು ಕೊಟ್ಟು ಅದು ಯಾರ ಕೊಡಲಿಗೆ ಆಗುತ್ತದೋ ಅವರೇ ರಾಜನಾಗಬೇಕೆಂದು ಸರಿಯ ಅಂದರೆ ಆನೆಯ ಕೈಗೆ ಕುಸುಮ ಮಾಲೆಯನ್ನು ಕೊಡುತ್ತಾರೆ ಪ್ರಶ್ನೆ ಎರಡು ತಿರುಕ ಕೊಡವಿ ಅಣ್ಮನಾದದ್ದು ಹೇಗೆ ಉತ್ತರ ಪಟ್ಟದಾನೆಯು ತನ್ನ ಸೊಂಡಲಿಗೆ ತೊಡಗಿಸಿದ್ದ ಮಾಲೆಯನ್ನು ತೆಗೆದುಕೊಂಡು ಎಲ್ಲಾ ಕಡೆಯೂ ಸುತ್ತಿ ಕೊನೆಗೆ ತಿರುಕನ ಕೊರಳಿಗೆ ಹಾಕುತ್ತದೆ ನಿರ್ಣಯದಂತೆ ಅರಮನೆಯವರು ತಿರುಕನನ್ನು ರಾಜ್ಯದ ರಾಜನನ್ನಾಗಿ ಮಾಡುತ್ತಾರೆ ಹೀಗೆ ತಿರುಕನು ಕೊಡವಿ ಯಾಣ್ಮನಾದನು ಅಂದರೆ ರಾಜ್ಯದ ಒಡೆಯನಾದನು ಪ್ರಶ್ನೆ ಮೂರು ಕನಸು ಕಾಣುತ್ತಿದ್ದ ತಿರುಕನು ಎದರಿ ಏಕೆ ಕಣ್ಣು ತೆರೆದನು ಉತ್ತರ ಸುಖದ ಸುಪ್ಪತ್ತಿಗೆಯಲ್ಲಿರುವಾಗಲೇ ಎಂದರೆ ಸಂಪತ್ತು ರಾಣಿಯರು ಮಕ್ಕಳು ಅವರ ಜೊತೆಗಾರರಾದ ಮಧುಮಕ್ಕಳು ಹೀಗೆ ಎಲ್ಲಾ ರೀತಿಯ ಸುಖ ಸಂತೋಷ ಸಂಭ್ರಮದಲ್ಲಿರುವಾಗಲೇ ಶತ್ರು ಸೈನ್ಯದವರು ಬಂದು ಆಕ್ರಮಣ ಮಾಡುತ್ತಾರೆ ಅದನ್ನು ಕಂಡು ಎದರಿ ತಿರುಕನು ಕಣ್ಣು ತೆರೆಯುತ್ತಾನೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತಿರುಕನು ರಾಜನಾದದ್ದು ಹೇಗೆ ಉತ್ತರ ತಿರುಕನ ಊರಿನ ರಾಜನು ಸತ್ತು ಹೋಗಿ ಅವನಿಗೆ ಮಕ್ಕಳಿಲ್ಲದಿರುವುದರಿಂದ ಪಟ್ಟದಾನೆಯ ಸುಂಡರಿಗೆ ಕುಸುಮ ಮಾಲೆಯನ್ನು ಕೊಟ್ಟು ಕಳುಹಿಸುತ್ತಾರೆ ಅದು ಯಾರ ಕೊರಳಿಗೆ ಮಾಲೆ ಹಾಕುತ್ತದೆಯೋ ಅವರನ್ನು ರಾಜನನ್ನಾಗಿ ಮಾಡಲು ಅರಮನೆಯ ಸದಸ್ಯರು ತೀರ್ಮಾನಿಸುತ್ತಾರೆ ಆಗ ಆನೆಯು ತಿರುಕನ ಕೊರಳಿಗೆ ಕುಸುಮ ಮಾಲೆಯನ್ನು ಹಾಕುತ್ತದೆ ಅದರ ಪ್ರಕಾರ ಅವನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ರಾಜನನ್ನಾಗಿ ಮಾಡುತ್ತಾರೆ ಹೀಗೆ ತಿರುಕನು ರಾಜನಾಗುತ್ತಾನೆ ಪ್ರಶ್ನೆ ಎರಡು ತಿರುಕನು ಕನಸಿನಲ್ಲಿ ರಾಜ್ಯವನ್ನು ಆಳಿದ ರೀತಿಯನ್ನು ವಿವರಿಸಿ ಉತ್ತರ ತಿರುಕನು ಕನಸಿನಲ್ಲಿಯೇ ತಾನು ರಾಜನಾದದ್ದಕ್ಕೆ ಹೆಮ್ಮೆ ಪಟ್ಟುಕೊಳ್ಳುತ್ತಾನೆ ರಾಜನಾದ ಮೇಲೆ ಇತರ ರಾಜರು ಅವನಿಗೆ ತಮ್ಮ ಕನ್ಯೆಯರನ್ನು ಕೊಟ್ಟು ಮದುವೆ ಮಾಡುತ್ತಾರೆ ನಂತರ ಅವನಿಗೆ ಹೆಣ್ಣು ಗಂಡು ಮಕ್ಕಳಾದವು ಸುಖದ ಸುಪ್ಪತ್ತಿಗೆಯಲ್ಲಿ ರಾಜ್ಯವನ್ನು ಚೆನ್ನಾಗಿ ಆಳುತ್ತಾ ತನ್ನ ಪತ್ನಿಯರೊಂದಿಗೆ ಕುಳಿತುಕೊಂಡಿರುವಾಗ ಅವನ ಮಕ್ಕಳು ಬಂದು ತೊಡೆಯೇರಿ ಕುಳಿತು ಆಟವಾಡುತ್ತಿದ್ದರು ಈ ರೀತಿ ಚೆನ್ನಾಗಿ ರಾಜ್ಯವನ್ನಾಳುತ್ತಿದ್ದನು ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಪೂರ್ಣಗೊಳಿಸಲಾಗಿದೆ ಮಾದರಿಯಂತೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ಮಾದರಿ ತಿರುಕರ್ವನೂರ ಮುಂದೆ ಬಿಡಿಸಿರುವ ಪದ ತಿರುಕನು ಪ್ಲಸ್ ಓರ್ವನು ಪ್ಲಸ್ ಊರ ಪ್ಲಸ್ ಮುಂದೆ ಒಂದು ಒರಗುತ್ತಿಲೊಂದು ಒರಗಿ ಪ್ಲಸ್ ಇರುತಲಿ ಪ್ಲಸ್ ಒಂದು ಎರಡು ವರ ಕುಮಾರರಿಲ್ಲದಿರಲು ಬಿಡಿಸಿರುವ ಪದ ವರ ಕುಮಾರರು ಪ್ಲಸ್ ಇಲ್ಲದೆ ಪ್ಲಸ್ ಇರಲು ಮೂರು ಕೊಡವಿಯಾಣ್ಮ ನಾದನೆಂದು ಬಿಡಿಸಿರುವ ಪದ ಕೊಡವಿಯ ಪ್ಲಸ್ ಆಣ್ಮನು ಪ್ಲಸ್ ಆದೇನು ಪ್ಲಸ್ ಎಂದು ನಾಲ್ಕು ನಿಷ್ಠ ಸುಖ ಧಳಿರ ಲವಂಗೆ ಬಿಡಿಸಿರುವ ಪದ ನಿಷ್ಠ ಸುಖದೊಳು ಪ್ಲಸ್ ಇರಲು ಪ್ಲಸ್ ಅವಂಗೆ ಪದಗಳ ಅರ್ಥ ಚಿರುಕ ಭಿಕ್ಷುಕ ಮುರುಕು ಪಾಳು ಬಿದ್ದ ಮುರಿದು ಬಿದ್ದ ಪುರ ಪಟ್ಟಣ ನಗರ ಸರಿ ಆನೆ ಕುಸುಮ ಮಾಲೆ ಹೂವಿನ ಮಾಲೆ ಧರ್ಮಸಾಲೆ ಅನ್ನಛತ್ರ ತೊಡರಿಸು ಧರಿಸು ಸಿಂಹಾಸನ ಒಡೆಯ ರಾಜ ದೊರೆ ಮಾಡಪೆವು ಮಾಡುವೆನು ಒಡನೆ ತಕ್ಷಣ ಕೊಡವಿ ರಾಜ್ಯ ಆನ ಒಡೆಯ ರಾಜ ಹಿಗ್ಗು ಸಂತೋಷ ಪಡು ಹಸಿಸು ನೃಪ ದೊರೆ ರಾಜ ಬಟ್ಟಿನಿಗಳು ಹೆಂಡತಿಯರು ನಲ್ಲ ಪ್ರಿಯತಮ ಓಲಗ ರಾಜಸಭೆ ಲೀಲೆ ವಿನೋದ ವಿಲಾಸ ಚತುರಂಗ ಸೈನ್ಯದ ನಾಲ್ಕು ಅಂಗಗಳು ಲೋಲ ಉತ್ಸುಕ ಪದ್ಯ ಹದಿನಾರು ಅಭಿಮನ್ಯುವಿನ ಪರಾಕ್ರಮ ಪ್ರಶ್ನೋತ್ತರಗಳು ವೃತ್ತಿಕಾರರ ಪರಿಚಯ ಕುಮಾರ ವ್ಯಾಸ ಮೂಲ ಹೆಸರು ಗದುಕಿನ ನಾರಾಯಣಪ್ಪ ಕಾಲ ಹದಿನಾಲ್ಕನೇ ಶತಮಾನ ಸ್ಥಳ ಗದಗ ಜಿಲ್ಲೆಯಲ್ಲಿರುವ ಕೋಳಿವಾಡ ಗ್ರಾಮ ಪ್ರಸಿದ್ಧ ಕೃತಿ ಕರ್ಕಾಟ ಭಾರತ ಮಂಜರಿ ಖ್ಯಾತಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಖ್ಯಾತಿ ಪಡೆದಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಧರ್ಮರಾಯರಿಗೆ ನಮಸ್ಕರಿಸಿದ ಅಭಿಮನ್ಯು ಹೇಳುವುದೇನು ಉತ್ತರ ಅಭಿಮನ್ಯು ಬಂದು ಧರ್ಮರಾಯರಿಗೆ ನಮಸ್ಕರಿಸಿ ನನಗೆ ಪದ್ಮ ವ್ಯೂಹದೊಳಗೆ ಹೋಗಲು ಗೊತ್ತು ಸತ್ಗಳೆಲ ಯಮಪುರಿಗೆ ಕಳುಹಿಸಿ ಯುದ್ಧವನ್ನು ಗೆದ್ದು ಬರುತ್ತೇನೆ ಚಿಂತಿಸಬೇಡಿ ನನ್ನನ್ನು ಯುದ್ಧಕ್ಕೆ ಕಳುಹಿಸು ದೊಡ್ಡಪ್ಪ ಎಂದು ಹೇಳುತ್ತಾನೆ ಪ್ರಶ್ನೆ ಎರಡು ಅಭಿಮನ್ಯುವಿನ ಮಾತು ಕೇಳಿ ಧರ್ಮರಾಯ ಏನು ಹೇಳುತ್ತಾರೆ ಉತ್ತರ ಅಭಿಮಾನುವಿನ ಮಾತನ್ನು ಕೇಳಿದ ಧರ್ಮರಾಯರು ನಸು ನಗ್ಗುತ್ತಾ ಅಭಿಮನ್ಯುವನ್ನು ಪ್ರೀತಿಯಿಂದ ಬಿಗಿದಪ್ಪಿ ಕಂದ ನೀನಿನ್ನು ಚಿಕ್ಕವನು ನಿನಗೆ ಪೌರುಷವುಂಟು ಆದರೆ ಶತ್ರು ಸೈನ್ಯದಲ್ಲಿರುವವರು ಅಸಮಬಲರು ಯುದ್ಧದಲ್ಲಿ ಅತಿರಥ ಮಹಾರದರು ಅವರನ್ನು ನೀನು ಹೇಗೆ ಎದುರಿಸುತ್ತೀಯಾ ಎಂದು ಕೇಳುತ್ತಾರೆ ಪ್ರಶ್ನೆ ಮೂರು ಧರ್ಮರಾಯನ ಮಾತಿಗೆ ಅಭಿಮನ್ಯು ಕೊಡುವ ಉತ್ತರವೇನು ಉತ್ತರ ಧರ್ಮರಾಯರ ಮಾತಿಗೆ ಅಭಿಮನ್ಯು ಅವರೆಲ್ಲ ಮೃಗಜಲದಂತೆ ಅಂದರೆ ನೀರು ಎಂಬ ಭ್ರಮೆಯ ಸೃಷ್ಟಿ ಅದರಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ ಲೆಫ್ಟ್ರುಗನ ಹಿಡಿಯಲು ಗರುಡ ಮಂತ್ರ ಬೇಕೇ ಅಂದರೆ ಎರಕದ ಹಾವನ್ನು ಹಿಡಿಯಲು ಗರುಡ ಮಂತ್ರ ಬೇಕೆ ಮೋಸದ ಆಲೋಚನೆಯಿಂದ ಮಾಡಿದ ವ್ಯೂಹಕ್ಕೆ ನಾನು ಅಂಜುವುದಿಲ್ಲ ಅತಿಯಾಗಿ ಹೇಳಲು ಸಾಧ್ಯವಿಲ್ಲ ನನ್ನನ್ನು ಒಮ್ಮೆ ಕಳುಹಿಸಿ ನೋಡಿ ನಾನು ಯುದ್ಧದಲ್ಲಿ ಗೆದ್ದು ಬರುತ್ತೇನೆ ಎಂದನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲೆಪ್ ದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಎಂದರೇನು ಉತ್ತರ ಲೆಪ್ಪ ದುರುಗನ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಎಂದರೆ ವಿಗ್ರಹಗಳನ್ನು ಮಾಡಲು ಬಳಸುವ ಎರಕದಿಂದ ಮಾಡಿದ ಆವನ್ನು ಹಿಡಿಯಲು ಗರುಡ ಮಂತ್ರದ ಅವಶ್ಯಕತೆ ಇದೆಯೇ ಎಂಬುವುದಾಗಿದೆ ಪ್ರಶ್ನೆ ಎರಡು ನಿಮ್ಮ ಆಲಿಗಳಿಗೆ ಏನು ಇಕ್ವೆ ಎಂದು ಅಭಿಮನ್ಯು ಹೇಳುತ್ತಾನೆ ಉತ್ತರ ನಿಮ್ಮ ಆಲಿಗಳಿಗೆ ಅಂದರೆ ಕಣ್ಣುಗಳಿಗೆ ಶತ್ರುಗಳನ್ನು ಸಾಯಿಸಿ ಔತಣವನ್ನು ನೀಡುವೆ ಎಂದು ಅಭಿಮನ್ಯು ಹೇಳುತ್ತಾನೆ ಪ್ರಶ್ನೆ ಮೂರು ವೈರ್ಯೂಹದೊಳಗೆ ಇರುವ ವೀರರು ಯಾರು ಉತ್ತರ ವೈರ್ಯೂಹದೊಳಗೆ ಕೃಪಾ ಗುರು ನಂದನನಾದ ಅಶ್ವತ್ಥಾಮ ಕರ್ಣ ಗುಡಿಶ್ರವ ಮತ್ತು ಜಯತ್ರದರು ಇರುವರು ಕೆಳಗಿನ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿ ಒಂದು ಶಿಶುವು ನೀನೆಲೆ ಮಗನೆ ಕಾದವರಸ ಮಾಬಲರು ಕಾಣ ಈ ಮಾತನ್ನು ಧರ್ಮರಾಯರು ಅಭಿಮನ್ಯುವಿಗೆ ಹೇಳಿದರು ಎರಡು ಕೊಡನ ಮಗನ ಉಮ್ಮಂತ ದೊಡ್ಡಿನ ಕಡಿತ ಕಾನಂಜುವೆನೆ ಈ ಮಾತನ್ನು ಅಭಿಮನ್ಯು ಧರ್ಮರಾಯರಿಗೆ ಹೇಳಿದನು ಮೂರು ನಿಗಿಲು ಒಂದೇ ವೈತೈ ಸಮಾರವಿದು ಸಾಮಾನ್ಯ ವೆಲೆಂದ ಈ ಮಾತನ್ನು ಧರ್ಮರಾಯರು ಅಭಿಮನ್ಯುವಿಗೆ ಹೇಳಿದರು ನಾಲ್ಕು ಬಾಲ ನೀವ ನೆನ್ನಾದಿರು ದುಗುಡವ ದು ತಾಳಲಾಗದು ಬೊಪ್ಪ ಈ ಮಾತನ್ನು ಅಭಿಮನ್ಯು ಧರ್ಮರಾಯರಿಗೆ ಹೇಳಿದನು ಆ ಪಟ್ಟಿಯಲ್ಲಿನ ಪದಗಳಿಗೆ ಆ ಪಟ್ಟಿಯಲ್ಲಿ ಅರ್ಥ ನೀಡಲಾಗಿದೆ ಪಟ್ಟಿಗಳ ಪದಗಳನ್ನು ಹೊಂದಿಸಿ ಪಡೆಯಿರಿ ಹೊಂದಿಸಿ ಪಡೆಯಲಾಗಿದೆ ಒಂದು ಅದಟು ಪರಕ್ರಮ ಸೈನಿಸಲಾಪೆ ತೆಗೆದುಕೊಳ್ಳಲು ಸಾಧ್ಯ ಅಮ್ಮೇನು ಸಾಧ್ಯವಾಗುವುದಿಲ್ಲ ಅಸದಳ ಅಸಾಧ್ಯ ಕೆಳೆ ನಾಶ ಮಾಡು ನೇಮ ಅಪ್ಪಣೆ ಈ ವಾಕ್ಯವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ ಭಾಷೆಯಲ್ಲಾದ ಬದಲಾವಣೆಗಳನ್ನು ಗುರುತಿಸಿ ಹೊಸಗನ್ನಡಕ್ಕೆ ಪರಿವರ್ತಿಸಿದಾಗ ಅಭಿಮನಿಯು ಧರ್ಮರಾಯರ ಪಾದಕ್ಕೆ ನಮಸ್ಕರಿಸಿ ಕೈ ಮುಗಿದು ನನಗೆ ಅಪ್ಪಣೆ ಮಾಡಿ ದೊಡ್ಡಪ್ಪ ಈ ಯುದ್ಧದ ಪದ್ಮ ವ್ಯೂಹವನ್ನು ಭೇದಿಸುವುದು ನನಗೆ ತಿಳಿದಿದೆ ಯುದ್ಧವನ್ನು ಗೆಲ್ಲುವೆನು ಶತ್ರುಗಳನ್ನು ಯಮನ ಮನೆಗೆ ಕಳಿಸುವೆನು ನೀವು ಚಿಂತಿಸಬೇಡಿ ನನ್ನನ್ನು ಯುದ್ಧಕ್ಕೆ ಕಳುಹಿಸಿ ಎಂದನು ಚಟುವಟಿಕೆ ಪದ್ಯದಲ್ಲಿರುವ ಈ ಸಾಲುಗಳನ್ನು ಓದಿ ಅರ್ಥ ಮಾಡಿಕೊಳ್ಳಿ ಒಂದು ವಿಷಯವನ್ನು ಮನಸ್ಸಿಗೆ ನಾಟುವಂತೆ ಮಾಡಲು ಅದೇ ರೀತಿಯ ಮತ್ತೊಂದು ವಿಷಯದ ಮೂಲಕ ಹೇಳುವುದನ್ನು ರೂಪಕ ಎನ್ನುತ್ತಾರೆ ಅಭಿಮನ್ಯು ಧರ್ಮರಾಯನಿಗೆ ತನ್ನ ಧೈರ್ಯ ಪರಾಕ್ರಮ ಸಾಹಸಗಳನ್ನು ತಿಳಿಸಲು ಬಳಸುವ ರೂಪಕಗಳನ್ನು ಕೆಳಗೆ ನೀಡಲಾಗಿದೆ ಇವುಗಳನ್ನು ಅರ್ಥ ಮಾಡಿಕೊಂಡು ವಿವರಿಸಿ ಒಂದು ಮರಿಚಿಕ್ಕೆಯ ತೊರೆಗೆ ಅರುಗೋಲಿಡುವವರುಂಟೆ ಅರ್ಥ ಮೃಗಜಲದ ಒಳಗೆ ನಾವೆಯನ್ನು ಇಡಲು ಸಾಧ್ಯವೇ ಅಥವಾ ಮರಿಚಿಕ್ಕೆಯ ನದಿಯಲ್ಲಿ ದೋಣಿಯನ್ನು ನಡೆಸಲು ಸಾಧ್ಯವೇ ಎರಡು ಲೆಫ್ಟ್ ಮೃಗಣ ಹಿಡಿಯಲೇತಕ್ಕೆ ಗರುಡ ಮಂತ್ರವು ಅರ್ಥ ಲೋಹವನ್ನು ಮಾಡಲು ಬಳಸುವ ಎರಕದಿಂದ ಮಾಡಿದ ಹಾವನ್ನು ಹಿಡಿಯಲು ಗರುಡ್ ಮಂತ್ರ ಬೇಕೆ ಎಂಬುವುದಾಗಿದೆ ಮೂರು ಗಾಳಿ ಬೆಮರುವುದುಂಟೆ ಅರ್ಥ ಗಾಳಿ ಬೆವರುವುದುಂಟೆ ನಾಲ್ಕು ಜ್ವಾಲೆ ಹಿಮ ಕಂಜುವುದೇ ಅರ್ಥ ಅಗ್ನಿ ಜ್ವಾಲೆ ಮಂಜಿಗೆ ಹೆದರುವುದೇ ಐದು ಮಂಜಿನ ಮೇಲು ಉಂಟು ಬಲು ಬೇಸಿಗೆಯ ಬಿಸಿಲೊಳಗೆ ಅರ್ಥ ಕಡು ಬೇಸಿಗೆಯ ಬಿಸಿಲೊಳಗೆ ಮಂಜಿನ ಸ್ಪರ್ಧಾತ್ಮಕವಾದ ಯುದ್ಧ ನಡೆಯುವುದುಂಟೆ ಕೆಳಗಿನ ಅಕ್ಷರಗಳಿಗೆ ಗುರು ಲಘು ಹಾಕಿ ಗುರು ಲಘು ಹಾಕಲಾಗಿದೆ ಕೆಳಗಿನ ಪದಗಳಿಗೆ ಗುರು ಲಘು ಹಾಕಿ ಗುರು ಲಘು ಹಾಕಲಾಗಿದೆ ಕೆಳಗಿನ ಪದಗಳಿಗೆ ಗುರು ಲಘು ಹಾಕಿ ಗುರು ಲಘು ಹಾಕಲಾಗಿದೆ ಪದಗಳ ಅರ್ಥ ಜನಪ ರಾಜ ಮನೆ ನಮಸ್ಕರಿಸು ಬೊಪ್ಪ ತಂದೆ ವೇದನ ಮುರಿಯುವುದು ಕೃತಾಂತ ಯಮ ಅಂಕ್ರಿ ಪಾದ ಬೇಸಸು ಅಪ್ಪಣೆ ಮಾಡು ಆಹವ ಯುದ್ಧ ಅನುವರ ಯುದ್ಧ ಹೈಹಿತರು ವೈರಿಗಳು